ಸ್ನೇಹಿತರೆ SSLC ವಿದ್ಯಾರ್ಥಿಗಳಿಗೆ ರಾಕೇಶ್ ಮುಗ್ಧುಮಿಟ್ಟು ಚಾನಲ್ಗೆ ಆತ್ಮೀಯವಾಗಿ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ಗಣಿತ ವಿಷಯದ ಘಟಕವಾದ ವರ್ಗ ಸಮೀಕರಣಗಳು ಈ ಅಧ್ಯಾಯದ ಅಭ್ಯಾಸ 10.3 ರಲ್ಲಿ ಬರುವ ಎಲ್ಲ ಸಮಸ್ಯೆಗಳನ್ನು ಇವತ್ತಿನ ತರಗತಿಯಲ್ಲಿ ಬಿಡಿಸೋಣ. ಸ್ನೇಹಿತರೆ, ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಹಾಕಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಾವು ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನ ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪಕ್ಕದಲ್ಲಿ ಇರತಕ್ಕಂಥ ಬೆಲ್ ಐಕಾನ್ ಹತ್ತಿ ನಮಗೆ ನೋಟಿಫೈ ಆಗೋದ್ರ ಮೂಲಕ ಎಲ್ಲ ವಿಡಿಯೋಗಳು ಲಭ್ಯ ಆಗ್ತವೆ ಅಂತ ಹೇಳ್ತಾ, ಈಗ ವರ್ಗ ಸಮೀಕರಣಗಳು ಘಟಕಕ್ಕೆ ಸಂಬಂಧಿಸಿದಂತೆ ಅಭ್ಯಾಸ 10.3 ಬರುವ ಸಮಸ್ಯೆಗಳನ್ನು ಒಂದೊಂದಾಗಿ ಬಿಡಿಸೋಣ. ಅಭ್ಯಾಸ 10.3 ಬರ್ತಕ್ಕಂಥ ಮೊದಲನೇ ಸಮಸ್ಯೆ, ಈ ಕೆಳಗಿನ ವರ್ಗ ಸಮೀಕರಣಗಳು ವಾಸ್ತವಿಕ ಮೂಲಗಳನ್ನು ಹೊಂದಿದ್ರೆ ವರ್ಗ ಪೂರ್ಣಗೊಳಿಸುವ ವಿಧಾನದ ಮೂಲಕ ಅವುಗಳನ್ನು ಕಂಡುಹಿಡಿಯಿರಿ ಅಂತದ. ಇಲ್ಲಿ ನಾಲ್ಕು ಲೆಕ್ಕಗಳನ್ನು ಕೊಡಲಾಗಿದೆ. ಮೊದಲನೇದು ಎರಡು ಎಕ್ಸ್ ಸ್ಕ್ವೇರ್ ಮೈನಸ್ 7x ಪ್ಲಸ್ 3 ಈಕ್ವಲ್ ಟು 0. ಸೆಕೆಂಡ್ ಒನ್ 2x ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ 4 ಈಕ್ವಲ್ ಟು 0 ಅದ. ಆಮೇಲೆ ಮೂರನೇದು 4x ಸ್ಕ್ವೇರ್ ಪ್ಲಸ್ 4√3x ಪ್ಲಸ್ 3 ಈಕ್ವಲ್ ಟು 0. ನಾಲ್ಕನೇದು 2x ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ 4 ಈಕ್ವಲ್ ಟು 0 ಅದ. ಈಗ ಒಂದನೇದು ಬಿಡಿಸೋಣ, 2x ಸ್ಕ್ವೇರ್ ಮೈನಸ್ 7x ಪ್ಲಸ್ 3 ಈಕ್ವಲ್ ಟು 0. ಇದರ ಮೂಲಗಳನ್ನು ವರ್ಗ ಪೂರ್ಣಗೊಳಿಸುವ ಇದರ ಮೂಲಕ ನಡೀಬೇಕು. ಅದಕ್ಕೆ ಏನು ಮಾಡೋಣ, 2x ಸ್ಕ್ವೇರ್ ಮೈನಸ್ 7x ಪ್ಲಸ್ 3 ಈಕ್ವಲ್ ಟು 0 ಅದಲ್ಲ, ಇದನ್ನ ಏನು ಮಾಡೋಣ, 2x ಸ್ಕ್ವೇರ್ ಮೈನಸ್ 7x ಪ್ಲಸ್ 3 ಕಟ್ಸ್ತಾ ಇತ್ತು ಅಂದರೆ ಮೈನಸ್ 3 ಆಗ್ತದೆ. ನಂತರ ಏನು ಮಾಡೋಣ, ಎರಡು ಕಡೆ ನಾವು ಎರಡರಲ್ಲಿ ಎಂಟು ಮಾಡೋಣ. ಈಗ ಎರಡು ಇಲ್ಲೇ ಎಂಟು ಮಾಡಿದಾಗ 4x ಸ್ಕ್ವೇರ್ ಮೈನಸ್ 14x ಈಕ್ವಲ್ ಟು ಮೈನಸ್ 6 ಆಗ್ತದೆ. ಟು ಎ ಬಿ ಈಕ್ವಲ್ ಟು 14x ಆಗ್ತದೆ. ನಂತರ ಎ ಮತ್ತು ಬಿ ಬೆಲೆಗಳನ್ನು ತುಂಬೋಣ. ಆವಾಗ 2 ಇಂಟು 2x ಇಂಟು ಬಿ ಈಕ್ವಲ್ ಟು 14x ಆಗ್ತದೆ. ನಂತರ ಬಿ ಈಕ್ವಲ್ ಟು 14x ಡಿವೈಡ್ ಬೈ 4x ಕಡಿತ ಹೊಡೆದಾಗ 7 ಡಿವೈಡ್ ಬೈ 2 ಆಗ್ತದೆ. ಇನ್ನು ಬಿ ಸ್ಕ್ವೇರ್ ಮಾಡೋಣ, 7 ಡಿವೈಡ್ ಬೈ 2 ಸ್ಕ್ವೇರ್ ಆಗ್ತದೆ. ನಂತರ ಎರಡು ಕಡೆ ಈ ಬಿ ಸ್ಕ್ವೇರನ್ನು ಸೇರಿಸ್ಬೇಕು, ಬಿ ಸ್ಕ್ವೇರ್ ಬೆಲೆಯನ್ನು ಸೇರಿಸ್ಬೇಕು. ಆವಾಗ ಎರಡು ಕಡೆ ಬಿ ಸ್ಕ್ವೇರ ಬೆಲೆಯನ್ನು ಸೇರಿಸಿದಾಗ ಏನಾಗ್ತದೆ, 4x ಸ್ಕ್ವೇರ್ ಮೈನಸ್ 14x ಪ್ಲಸ್ 7 ಡಿವೈಡ್ ಬೈ 2 ಹೋಲ್ ಸ್ಕ್ವೇರ್ ಈಕ್ವಲ್ ಟು ಮೈನಸ್ 6 ಪ್ಲಸ್ 7 ಡಿವೈಡ್ ಬೈ 2 ಹೋಲ್ ಸ್ಕ್ವೇರ್ ಆಗ್ತದೆ. ನಂತರ 4x ಸ್ಕ್ವೇರನ್ನು ಹಿಂಗೆ ಬರ್ಕೋಬೋದು, 2x ಹೋಲ್ ಸ್ಕ್ವೇರ್ ಮೈನಸ್ 2 ಇಂಟು 2x ಇಂಟು 7 ಡಿವೈಡ್ ಬೈ 2 ಪ್ಲಸ್ 7 ಡಿವೈಡ್ ಬೈ 2 ಹೋಲ್ ಸ್ಕ್ವೇರ್ ಆಗ್ತದೆ ಈಕ್ವಲ್ ಟು ಮೈನಸ್ 6. 7 ವರ್ಗ 49, 2 ವರ್ಗ 4 ಆಗ್ತದೆ. ನಂತರ ಇದು 2x ಮೈನಸ್ 7 ಡಿವೈಡ್ ಬೈ 2 ಹೋಲ್ ಸ್ಕ್ವೇರ್ ರೂಪ ಆಗ್ತದೆ ಅಂದರೆ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ರೂಪ ಇರೋದ್ರಿಂದ 2x ಮೈನಸ್ 7 ಡಿವೈಡ್ ಬೈ 2 ಹೋಲ್ ಸ್ಕ್ವೇರ್ ಆಗ್ತದೆ ಈಕ್ವಲ್ ಟು, ಇಲ್ಲಿ ಲಸ 4 ಬಂದಿರೋದ್ರಿಂದ 6 4 24 ಮೈನಸ್ 24 ಪ್ಲಸ್ 49 ಡಿವೈಡ್ ಬೈ 4 ಆಗ್ತದೆ. ಇನ್ನು 2x ಮೈನಸ್ 7 ಡಿವೈಡ್ ಬೈ 2 ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ರೂಟ್ 25 ಡಿವೈಡ್ ಬೈ 4. ರೂಟ್ 25 ಡಿವೈಡ್ ಬೈ 4 ಬೆಲೆ ಪ್ಲಸ್ ಆರ್ ಮೈನಸ್ 5 ಡಿವೈಡ್ ಬೈ 2 ಆಗ್ತದೆ. ಈಗ ಒಮ್ಮೆ ಪ್ಲಸ್ ತೊಗೊಂಡು ಮೈನಸ್ ತೊಗೊಂಡು, ಆವಾಗ 2x ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 5 ಡಿವೈಡ್ ಬೈ 2 ಪ್ಲಸ್ 7 ಡಿವೈಡ್ ಬೈ 2. ಆವಾಗ ಮೊದಲು ಒಮ್ಮೆ ಪ್ಲಸ್ ತೊಗೊಂಡು ಬಿಡಿಸಿದಾಗ ಮೂಲಗಳೇನಾಗ್ತವೆ ನೋಡಿ, 2x ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 5 ಪ್ಲಸ್ 7 ಡಿವೈಡ್ ಬೈ 2 ಅಂದಾಗ x ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 5 ಪ್ಲಸ್ 7 ಡಿವೈಡ್ ಬೈ 4 ಆಗ್ತದೆ. 2 ಇದ್ದದ ಕಡೆ ಬಂದಾಗ 4 ಆಗ್ತದೆ. ಆವಾಗ ಈಗ ಎಕ್ಸ್ ಈಕ್ವಲ್ ಟು ಪ್ಲಸ್ 2 ಅಂದಾಗ 5 ಪ್ಲಸ್ 7 ಡಿವೈಡ್ ಬೈ 4 ಅಂದಾಗ ಎಷ್ಟು ಬರ್ತದೆ, 12 ಡಿವೈಡ್ ಬೈ 4 ಅಂದರೆ ಎಕ್ಸ್ ಈಕ್ವಲ್ ಟು 3 ಬರ್ತದೆ. ಇನ್ನು ಎಕ್ಸ್ ಈಕ್ವಲ್ ಟು ಮೈನಸ್ 5 ಪ್ಲಸ್ 7 ಡಿವೈಡ್ ಬೈ 4 ತೊಗೊಂಡು ಬಿಡಿಸಿದಾಗ ಎಕ್ಸ್ ಈಕ್ವಲ್ ಟು 2 ಡಿವೈಡ್ ಬೈ 4 ಆಗ್ತದೆ. ಅವಾಗ 1 ಡಿವೈಡ್ ಬೈ 2 ಬರ್ತದೆ. ಇನ್ನು 2x ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ 4 ಈಕ್ವಲ್ ಟು 0 ಅದ ನೋಡಿ. ಇಲ್ಲಿ ಏನು ಮಾಡೋಣ ಅಂದರೆ ನಾವು ಇದಕ್ಕೆ ಸ್ವಲ್ಪ ಕನ್ವರ್ಷನ್ ಮಾಡ್ಕೊಂಡ್ರೆ ನಾವು 2x ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ 4 ಈಗ ಬಲಭಾಗ ತಂದಾಗ ಪ್ಲಸ್ 4 ಆಗ್ತದೆ. ನಂತರ ಇದು ಈ ಸಮೀಕರಣಕ್ಕೆ 2 ಗುಣಾಕಾರ ಮಾಡೋಣ. ಆವಾಗ 4x ಸ್ಕ್ವೇರ್ ಪ್ಲಸ್ 2x ಈಕ್ವಲ್ ಟು 8 ಆಗ್ತದೆ. ನಂತರ ಇಲ್ಲಿ 2ab ಅಂದರೆ 2x ಆಗ್ತದೆ. ಆದ್ದರಿಂದ ಇಲ್ಲಿ ನೋಡಬೇಕು, 2ab ಈಕ್ವಲ್ ಟು 2x ಅದ. ಆಗ 2 ಇಂಟು 2x ಬಿ ಈಕ್ವಲ್ ಟು 2x ಆಗ್ತದೆ. ನಂತರ ಬಿ ಈಕ್ವಲ್ ಟು 2x ಡಿವೈಡ್ ಬೈ 4x ಅಂದಾಗ 1 ಬೈ 2 ಆಗ್ತದೆ. ಬಿ ಸ್ಕ್ವೇರ್ ಈಕ್ವಲ್ ಟು 1 ಬೈ 2
होल स्क्वेर आगे नर अदा एरू कड़े आ बी स्क्वेर बेलिया सेरसु आग सेरसा फोर एक्स स्क्वेर प्लस टू एक्स प्लस वन डिवाइड बाय टू होल स्क्वेर इज इक्वल टू एट प्लस वन डिवाइड बाय टू होल स्क्वेर आगद नर फोर एक्स स्क्वेर यह रीति बरकबूद टू एक्स होल स्क्वेर प्लस एरू इंटू एक्स टू एक्स ना वन डिवाइड बाय टू आगद प्लस वन डिवाइड बाय टू होल स्क्वेर इज इक्वल टू एंटू प्लस वर्ग वो एर वर्ग नाक आगद नर ಇಲ್ಲಿ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರ ಬಳಕೆ ಮಾಡಿದಾಗ ಟೂ ಎಕ್ಸ್ ಪ್ಲಸ್ ಒನ್ ಡಿವೈಡ್ ಬೈ ಟು ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಂಟು ಹಾಕಲು ಮೂವತ್ತೆರಡು ಮೂವತ್ತೆರಡು ಪ್ಲಸ್ ಒಂದು ಡಿವೈಡ್ ಬೈ ಫೋರ್ ಅಂದಾಗ ತರ್ಟಿ ತ್ರೀ ಡಿವೈಡ್ ಬೈ ಫೋರ್ ಆಗ್ತದೆ ನಂತರ ಟೂ ಎಕ್ಸ್ ಪ್ಲಸ್ ಒನ್ ಡಿವೈಡ್ ಬೈ ಟೂ ಇಸ್ ಈಕ್ವಲ್ ಟು ಸ್ಕ್ವೇರ್ ಈ ಕಡೆ ಬಂದಾಗ ಸ್ಕ್ವೇರ್ ಎರಡು ಸೈಡ್ ಸ್ಕ್ವೇರ್ ರೂಟ್ ತೊಗೊಳೋಣ ಆವಾಗ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ತರ್ಟಿ ತ್ರೀ ಡಿವೈಡ್ ಬೈ ಫೋರ್ ಆಗ್ತದೆ ಈ ಕಡೆ ಸೈಡ್ ಸ್ಕ್ವೇರ್ ರೂಟು ಕ್ಯಾನ್ಸಲ್ ಆಗ್ತದೆ ನಂತರ ಟೂ ಎಕ್ಸ್ ಇಸ್ ಟೂ ಎಕ್ಸ್ ಪ್ಲಸ್ ಒನ್ ಬೈ ಟೂ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ತರ್ಟಿ ತ್ರೀ ರೂಟ್ ತರ್ಟಿ ತ್ರೀ ಡಿವೈಡ್ ಬೈ ರೂಟ್ ಫೋರ್ ಬೆಲೆ ಟೂ ಆಗ್ತದೆ ನಂತರ ಟೂ ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ರೂಟ್ ತರ್ಟಿ ತ್ರೀ ಡಿವೈಡ್ ಬೈ ಟೂ ಪ್ಲಸ್ ಒನ್ ಬೈ ಟೂ ಆಗ್ತದೆ ನಂತರ ಟೂ ಇದು ಇಲ್ಲಿ ನೋಡಿರಿ ಎರಡು ಎಕ್ಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ರೂಟ್ ತರ್ಟಿ ತ್ರೀ ಮೈನಸ್ ಒನ್ ಡಿವೈಡ್ ಬೈ ಟೂ ಆಗ್ತದೆ ನಂತರ ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ರೂಟ್ ತರ್ಟಿ ತ್ರೀ ಡಿವೈಡ್ ಬೈ ಫೋರ್ ತರ್ಟಿ ತ್ರೀ ಮೈನಸ್ ಒನ್ ಡಿವೈಡ್ ಬೈ ಫೋರ್ ಆಗ್ತದೆ ಈಗ ಒಮ್ಮೆ ಪ್ಲಸ್ ತೊಗೊಂಡು ಒಮ್ಮೆ ಮೈನಸ್ ತೊಗೊಂಡು ನಾವು ಮೂಲಗಳನ್ನು ಕಂಡುಹಿಡಬೇಕಾಗ್ತದೆ ಈಗ ಎಕ್ಸ್ ಇಸ್ಈಕ್ವಲ್ ಟು ರೂಟ್ ಎಕ್ಸ್ ಇಸ್ಈಕ್ವಲ್ ಟು ರೂಟ್ ತರ್ಟಿ ತ್ರೀ ಮೈನಸ್ ಒನ್ ಡಿವೈಡ್ ಬೈ ಫೋರ್ ತೋರೋಣ ಇನ್ನೊಂದು ಎಕ್ಸ್ ಇಸ್ಈಕ್ವಲ್ ಟು ಮೈನಸ್ ರೂಟ್ ತರ್ಟಿ ತ್ರೀ ಮೈನಸ್ ಒನ್ ಡಿವೈಡ್ ಬೈ ಫೋರ್ ತೋರೋಣ ನೆಕ್ಸ್ಟ್ ಬರ್ತಕ್ಕಂಥದ್ದು ಫೋರ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೋರ್ ರೂಟ್ ತ್ರೀ ಎಕ್ಸ್ ಪ್ಲಸ್ ತ್ರೀ ಇಸ್ ಈಕ್ವಲ್ ಟು ಜೀರೋ ಅದ ಇದನ್ನು ಸ್ವಲ್ಪ ಕನ್ವರ್ಷನ್ ಮಾಡ್ಕೊಳ್ಳೋಣ ಫೋರ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೋರ್ ರೂಟ್ ತ್ರೀ ಎಕ್ಸ್ ಪ್ಲಸ್ ಮೂರನ್ನು ಬಲಭಾಗ ತಂದಾಗ ಮೈನಸ್ ಮೂರು ಆಗ್ತದೆ ಈಕ್ವಲ್ ಟು ಮೈನಸ್ ಮೂರು ನಂತರ ಇಲ್ಲಿ ನಾವು ಟೂ ಎ ಬಿ ಏನಾಗ್ತದೆ ನೋಡಿ ಟೂ ಎ ಬಿ ಇಸ್ ಈಕ್ವಲ್ ಟು ಫೋರ್ ರೂಟ್ ತ್ರೀ ಎಕ್ಸ್ ಆಗ್ತದೆ ಆವಾಗ ಟೂ ಎ ಬಿ ಅಂದಾಗ ಟೂ ಇಂಟು ಟೂ ಎಕ್ಸ್ ಇಂಟು ಬಿ ಇಸ್ ಈಕ್ವಲ್ ಟು ಫೋರ್ ರೂಟ್ ತ್ರೀ ಎಕ್ಸ್ ಆಗ ಬಿ ಇಸ್ ಈಕ್ವಲ್ ಟು ಫೋರ್ ರೂಟ್ ತ್ರೀ ಎಕ್ಸ್ ಡಿವೈಡ್ ಬೈ ಫೋರ್ ಎಕ್ಸ್ ಆಗ ರೂಟ್ ತ್ರೀ ಆಗ್ತದೆ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ರೂಟ್ ತ್ರೀ ಹೋಲ್ ಸ್ಕ್ವೇರ್ ಆಗ್ತದೆ ನಂತರ ಫೋರ್ ಎಕ್ಸ್ ಸ್ಕ್ವೇರ್ ಎರಡೂ ಕಡೆ ಏನು ಮಾಡೋಣ ಅಂದರೆ ನಾವು ಬಿ ಸ್ಕ್ವೇರನ್ನು ಕೂಡಿಸೋಣ ಆವಾಗ ಫೋರ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೋರ್ ರೂಟ್ ತ್ರೀ ಎಕ್ಸ್ ಪ್ಲಸ್ ರೂಟ್ ತ್ರೀ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಮೈನಸ್ ತ್ರೀ ಪ್ಲಸ್ ರೂಟ್ ತ್ರೀ ಹೋಲ್ ಸ್ಕ್ವೇರ್ ನಂತರ ಫೋರ್ ಎಕ್ಸ್ ಸ್ಕ್ವೇರನ್ನು ಹಿಂಗೆ ಬರ್ಕೋಬೋದು ನಾವು ಎರಡು ಎಕ್ಸ್ ಹೋಲ್ ಸ್ಕ್ವೇರ್ ಪ್ಲಸ್ ಟೂ ಎ ಬಿ ರೂಪದಾಗ ಆಗಬೇಕು ಅದಕ್ಕೆ ಎರಡು ಇಂಟು ಟೂ ಎಕ್ಸ್ ರೂಟ್ ತ್ರೀ ಎಕ್ಸ್ ರೂಟ್ ತ್ರೀ ಪ್ಲಸ್ ರೂಟ್ ತ್ರೀ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಇಲ್ಲಿ ಮೈನಸ್ ಮೂರು ರೂಟ್ ತ್ರೀ ರೂಟ್ ಟು ಟೂ ಸ್ಕ್ವೇರ್ ಕ್ಯಾನ್ಸಲ್ ಆಗಿ ಪ್ಲಸ್ ತ್ರೀ ಬರ್ತದೆ ನಂತರ ಟೂ ಎಕ್ಸ್ ಪ್ಲಸ್ ರೂಟ್ ತ್ರೀ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಜೀರೋ ಆಗ್ತದೆ ನಂತರ ಟೂ ಎಕ್ಸ್ ಪ್ಲಸ್ ರೂಟ್ ತ್ರೀ ಇಸ್ ಈಕ್ವಲ್ ಟು ಜೀರೋ ರೂಟ್ ಎಕ್ಸ್ ಪ್ಲಸ್ ತ್ರೀ ಇಸ್ ಈಕ್ವಲ್ ಟು ಜೀರೋ ಆಗ್ತದೆ ಆದ್ದರಿಂದ ಟೂ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ರೂಟ್ ತ್ರೀ ಅಂದರೆ ಟೂ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ರೂಟ್ ತ್ರೀ ಆಗ್ತದೆ ಎಕ್ಸ್ ಇಸ್ಈಕ್ವಲ್ ಟು ಮೈನಸ್ ರೂಟ್ ತ್ರೀ ಡಿವೈಡ್ ಬೈ ಟೂ ಮೈನಸ್ ರೂಟ್ ತ್ರೀ ಡಿವೈಡ್ ಬೈ ಟೂ ಆಗ್ತದೆ ಟೂ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಫೋರ್ ಇಸ್ ಈಕ್ವಲ್ ಟು ಜೀರೋ ಆಗ್ತದೆ ಟೂ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಈ ಫೋರ್ ಕಡೆ ಬಂದಾಗ ಮೈನಸ್ ಫೋರ್ ಆಗ್ತದೆ ನಂತರ ಎರಡು ಕಡೆ ಎರಡನ್ನ ಇಂಟು ಮಾಡೋಣ ಆವಾಗ ಫೋರ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಟೂ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಎಂಟು ಆಗ್ತದೆ ನಂತರ ಟೂ ಎ ಬಿ ಇಸ್ ಈಕ್ವಲ್ ಟು ಏನಾಗ್ತದೆ ಅಂದರೆ ಟೂ ಎ ಬಿ ಇಸ್ ಈಕ್ವಲ್ ಟು ಟೂ ಎಕ್ಸ್ ಆಗ್ತದೆ ನಂತರ ಇಲ್ಲಿ ಎ ಬಿ ಬೆಲೆಗಳನ್ನು ತುಂಬಿದಾಗ ಟೂ ಇಂಟು ಟೂ ಎಕ್ಸ್ ಇಂಟು ಬಿ ಇಸ್ ಈಕ್ವಲ್ ಟು ಟೂ ಎಕ್ಸ್ ಆಗ್ತದೆ ಆವಾಗ ಬಿ ಇಸ್ ಈಕ್ವಲ್ ಟು ಟೂ ಎಕ್ಸ್ ಡಿವೈಡ್ ಬೈ ಫೋರ್ ಎಕ್ಸ್ ಕಟ್ತಾ ಹೊಡೆದಾಗ ಒನ್ ಡಿವೈಡ್ ಬೈ ಟು ಆಗ್ತದೆ ಅಂದರೆ ಬಿ ಸ್ಕ್ವೇರ್ ಮಾಡಿದಾಗ ಒನ್ ಡಿವೈಡ್ ಬೈ ಟು ಹೋಲ್ ಸ್ಕ್ವೇರ್ ಆಗ್ತದೆ ಅದನ್ನು ಎರಡು ಕಡೆ ಬಿ ಸ್ಕ್ವೇರನ್ನು ನಾವು ಸೇರಿಸಬೇಕು ಸೇರಿಸಿದಾಗ ಟೂ ಎಕ್ಸ್ ಸ್ಕ್ವೇರ್ ಮೈನಸ್ ಟೂ ಇಂಟು ಟೂ ಎಕ್ಸ್ ಇಂಟು ಒನ್ ಡಿವೈಡ್ ಬೈ ಫೋರ್ ಪ್ಲಸ್ ಒನ್ ಡಿವೈಡ್ ಬೈ ಫೋರ್ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಮೈನಸ್ ಎಂಟು ಪ್ಲಸ್ ಒನ್ ಡಿವೈಡ್ ಬೈ ಫೋರ್ ಹೋಲ್ ಸ್ಕ್ವೇರ್ ಆಗ್ತದೆ ನಂತರ ಇದು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ರೂಪದಾಗಿರೋದ್ರಿಂದ ಎರಡು ಎಕ್ಸ್ ಮೈನಸ್ ಒನ್ ಡಿವೈಡ್ ಬೈ ಫೋರ್ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಮೈನಸ್ ಎಂಟು ಪ್ಲಸ್ ಒಂದರವರೆಗೆ ಒಂದು ನಾಲ್ಕರವರೆಗೆ ಹದಿನಾರು ಆಗ್ತದೆ ನಂತರ
सर हद्नार बंद हद्नार एंट इपत् मैनस वन इपत् प्लस वन डिवाइड बै हद्नार आते नर एड एक्स मैनस वो डिवाइड बै फोर होल स्क्वायर इक्वल टू मैनस वन इपत् डिवाइड बै सिक्स आते जीरो कड़म वर्ग समीकरण मूलगळु ऊहात्मक ನಂತರ ಪ್ರಶ್ನೆ 2 ಪ್ರಶ್ನೆ 1 ರಲ್ಲಿ ನೀಡಲಾದ ವರ್ಗ ಸಮೀಕರಣಗಳ ಮೂಲಗಳನ್ನು ವರ್ಗ ಸಮೀಕರಣದ ಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ ಅಂತದ ಇಲ್ಲಿ ಮೊದಲನೇ ಪ್ರಶ್ನೆ 2x² - 7x + 3 = 0 ಅದ ಇದು ax² + bx + c = 0 ರೂಪದಲ್ಲಿ ಅದ ಅಂದ್ರೆ ಇಲ್ಲಿ ಎ ಅಂದ್ರೆ 2 ಆಗ್ತದೆ ಬಿ ಅಂದ್ರೆ ಮೈನಸ್ 7 ಸಿ ಅಂದ್ರೆ 3 ಆಗ್ತದೆ ಈಗ ಮೂಲಗಳನ್ನು ಕಂಡುಹಿಡಿಯಬೇಕಾದ್ರೆ ಎಕ್ಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ಆಫ್ ಬಿ ಸ್ಕ್ವೇರ್ ಮೈನಸ್ 4 ಸಿ ಡಿವೈಡ್ ಬೈ 2 ಐ ಆಗ್ತದೆ ಅಂದ್ರೆ ಎಕ್ಸ್ ಈಕ್ವಲ್ ಟು ಮೈನಸ್ ಆಫ್ ಮೈನಸ್ 7 ಪ್ಲಸ್ ಆರ್ ಮೈನಸ್ ರೂಟ್ ಬಿ ಸ್ಕ್ವೇರ್ ಅಂದಾಗ ಮೈನಸ್ 7 ಸ್ಕ್ವೇರ್ ಮೈನಸ್ 4 ಸಿ ಅಂದ್ರೆ 4 ಇಂಟು 2 ಇಂಟು 3 ಆಗ್ತದೆ ಡಿವೈಡ್ ಬೈ 2 ಇಂಟು 2 ಆಗ್ತದೆ ನಂತರ ಎಕ್ಸ್ ಈಕ್ವಲ್ ಟು 7 ಪ್ಲಸ್ ಆರ್ ಮೈನಸ್ ರೂಟ್ 49 ಮೈನಸ್ 24 ಡಿವೈಡ್ ಬೈ 4 ಆಗ್ತದೆ ಹಾಗೆ ಎಕ್ಸ್ ಈಕ್ವಲ್ ಟು 7 ಪ್ಲಸ್ ಆರ್ ಮೈನಸ್ ರೂಟ್ 25 ಡಿವೈಡ್ ಬೈ 4 ಅಂದರೆ ಎಕ್ಸ್ ಈಕ್ವಲ್ ಟು 7 ಡಿವೈಡ್ ಬೈ ಪ್ಲಸ್ ಆರ್ ಮೈನಸ್ 5 ಡಿವೈಡ್ ಬೈ 4 ಅಂದರೆ ಎಕ್ಸ್ ಈಕ್ವಲ್ ಟು 7 ಪ್ಲಸ್ 5 ಡಿವೈಡ್ ಬೈ 4 ಅಂದರೆ 12 ಡಿವೈಡ್ ಬೈ 4 ಆಗ್ತದೆ ಎಕ್ಸ್ ಅಂದರೆ 3 ಬರ್ತದೆ ಇನ್ನು ಎಕ್ಸ್ ಈಕ್ವಲ್ ಟು 7 ಮೈನಸ್ 5 ಡಿವೈಡ್ ಬೈ 4 ಅಂದರೆ ಎಕ್ಸ್ ಅಂದರೆ 2 ಡಿವೈಡ್ ಬೈ 4 ಅಂದರೆ 1 ಡಿವೈಡ್ ಬೈ 2 ಬರ್ತದೆ ಕಟ್ಟ ಹೊಡೆದಾಗ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ 4 ಇಸ್ ಈಕ್ವಲ್ ಟು 0 ಇದು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ರೂಪದಲ್ಲಿದೆ ಇಲ್ಲಿ ಎ ಅಂದರೆ 2 ಬಿ ಅಂದರೆ 1 ಸಿ ಇಸ್ ಈಕ್ವಲ್ ಟು ಮೈನಸ್ 4 ಅದ ಈಗ ಮೂಲಗಳನ್ನು ಕಂಡುಹಿಡಿಯಬೇಕಾದ್ರೆ ಎಕ್ಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ಆಫ್ ಬಿ ಸ್ಕ್ವೇರ್ ಮೈನಸ್ 4 ಸಿ ಡಿವೈಡ್ ಬೈ 2 ಎ ಸೂತ್ರ ಬಳಕೆ ಮಾಡಬೇಕು ಈ ಸೂತ್ರದಲ್ಲಿ ಎ ಬಿ ಸಿ ಬೆಲೆಗಳನ್ನು ತುಂಬಿದಾಗ ಎಕ್ಸ್ ಈಕ್ವಲ್ ಟು ಮೈನಸ್ ಆಫ್ 1 ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ಆಫ್ 1 ಸ್ಕ್ವೇರ್ ಮೈನಸ್ 4 ಇಂಟು 2 ಇಂಟು ಮೈನಸ್ 4 ಡಿವೈಡ್ ಬೈ 2 ಇಂಟು 2 ಇದನ್ನು ಸಿಂಪ್ಲಿಫಿಕೇಶನ್ ಮಾಡಿದಾಗ ಎಕ್ಸ್ ಈಕ್ವಲ್ ಟು ಮೈನಸ್ 1 ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ಆಫ್ 1 ಪ್ಲಸ್ 32 ಡಿವೈಡ್ ಬೈ 2 ಆಗ್ತದೆ ಅದರ ಎಕ್ಸ್ ಈಕ್ವಲ್ ಟು ಮೈನಸ್ 1 ಪ್ಲಸ್ ಆರ್ ಮೈನಸ್ ರೂಟ್ 33 ಡಿವೈಡ್ ಬೈ 2 ಅಂದರೆ ಎಕ್ಸ್ ಈಕ್ವಲ್ ಟು ಮೈನಸ್ 1 ಪ್ಲಸ್ ರೂಟ್ 33 ಡಿವೈಡ್ ಬೈ 2 ಆಗ್ತದೆ ಎಕ್ಸ್ ಈಕ್ವಲ್ ಟು ಮೈನಸ್ 1 ಮೈನಸ್ ರೂಟ್ 33 ಡಿವೈಡ್ ಬೈ 2 ಆಗ್ತದೆ ಇನ್ನು 4x² ಪ್ಲಸ್ 4 ರೂಟ್ 3x ಪ್ಲಸ್ 3 ಇಸ್ ಈಕ್ವಲ್ ಟು 0 ಇದು ax² ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ ಟು 0 ರೂಪದಲ್ಲಿದೆ ಇಲ್ಲಿ a ಅಂದರೆ 4 b ಅಂದರೆ 4 ರೂಟ್ 3 ಸಿ ಅಂದರೆ ಪ್ಲಸ್ 3 ಆಗ್ತದೆ ಮೂಲಗಳು x ಇಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಕೊಲ್ಟ್ ಆಫ್ ಬಿ ಸ್ಕ್ವೇರ್ ಮೈನಸ್ 4 ಸಿ ಡಿವೈಡ್ ಬೈ 2 ಈ ಸೂತ್ರದಲ್ಲಿ ಬೆಲೆಗಳನ್ನು ತುಂಬಿದಾಗ ಎಕ್ಸ್ ಈಕ್ವಲ್ ಟು ಮೈನಸ್ 4 ರೂಟ್ 3 ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ಆಫ್ 4 ರೂಟ್ 3 ಸ್ಕ್ವೇರ್ ಮೈನಸ್ 4 ಇಂಟು 4 ಇಂಟು 3 ಡಿವೈಡ್ ಬೈ 2 ಇಂಟು 4 ಆಗ್ತದೆ ಇದನ್ನು ಸಿಂಪ್ಲಿಫಿಕೇಶನ್ ಮಾಡಿದಾಗ ಎಕ್ಸ್ ಈಕ್ವಲ್ ಟು ಮೈನಸ್ 4 ರೂಟ್ 3 ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ಆಫ್ ರೂಟ್ 16 4 ರೂಟ್ 3 ಹೋಲ್ ಸ್ಕ್ವೇರ್ ಅಂದಾಗ ಅದನ್ನು ಇರಿಸಿದಾಗ 16 ಇಂಟು 3 ಆಗ್ತದೆ ಮೈನಸ್ 48 ಡಿವೈಡ್ ಬೈ 48 ಆಗ್ತದೆ 8 ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 4 ರೂಟ್ 3 ಪ್ಲಸ್ ಆರ್ ಮೈನಸ್ ರೂಟ್ ಸ್ಕ್ವೇರ್ ಆಫ್ 48 ಮೈನಸ್ 48 ಡಿವೈಡ್ ಬೈ 8 ಅಂದಾಗ ಮೈನಸ್ 4 ರೂಟ್ 3 ಪ್ಲಸ್ ಆರ್ ಮೈನಸ್ 0 ಡಿವೈಡ್ ಬೈ 8 ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 4 ರೂಟ್ 3 ಡಿವೈಡ್ ಬೈ 8 ಮೈನಸ್ 4 ರೂಟ್ 3 ಡಿವೈಡ್ ಬೈ 8 ಆಗ್ತದೆ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ರೂಟ್ 3 ಡಿವೈಡ್ ಬೈ 2 ಮೈನಸ್ ರೂಟ್ 3 ಡಿವೈಡ್ ಬೈ 2 ಆಗ್ತದೆ ನೆಕ್ಸ್ಟು 2x² ಪ್ಲಸ್ ಎಕ್ಸ್ ಮೈನ್ ಪ್ಲಸ್ 4 ಇಸ್ ಈಕ್ವಲ್ ಟು 0 ಇದು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು 0 ರೂಪದಲ್ಲಿದೆ ಎ ಇಸ್ ಈಕ್ವಲ್ ಟು 2 ಬಿ ಇಸ್ ಈಕ್ವಲ್ ಟು 1 ಸಿ ಇಸ್ ಈಕ್ವಲ್ ಟು 4 ಆಗ್ತದೆ ಮೂಲಗಳು
एक्स इक्वल टू माइनस बी प्लस आर माइनस स्क्वेयर रूट ऑफ बी स्क्वेयर माइनस फोर ए सी डिवाइड बाय टू आता था। तदर एक्स इक्वल टू माइनस वन प्लस आर माइनस स्क्वेयर रूट ऑफ वन वर्ग माइनस नाकु इंटू एर इंटू नाकु डिवाइड बाय टू इंटू टू आता। तदर एक्स इक्वल टू माइनस वन प्लस आर माइनस स्क्वेयर रूट ऑफ वन माइनस थर्टी टू डिवाइड बाय फोर अंदर एक्स इक्वल टू माइनस वन प्लस आर माइनस रूट माइनस थर्टी वन डिवाइड बाय फोर आता। ಒಂದು ಸಂಖ್ಯೆಯ ವರ್ಗವು ಋಣಾತ್ಮಕವಾಗಿರಲು ಸಾಧ್ಯವಿಲ್ಲ, ಆದ್ದರಿಂದ ಇದು ವರ್ಗ ಸಮೀಕರಣ ಮೂಲಗಳಿರುವುದಿಲ್ಲ. ನೆಕ್ಸ್ಟ್ ಮೂರನೇದು, ಈ ಕೆಳಗಿನ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ. ಅದರಲ್ಲಿ ಮೊದಲನೇದು ಎಕ್ಸ್ ಪ್ಲಸ್ ಒನ್ ಡಿವೈಡ್ ಬೈ ಎಕ್ಸ್ ಈಕ್ವಲ್ ಟು ತ್ರೀ, ಎಕ್ಸ್ ನಾಟ್ ಈಕ್ವಲ್ ಟು ಜೀರೋ. ಅದೇ ರೀತಿಯಾಗಿ ಎರಡನೇದು ಒನ್ ಡಿವೈಡ್ ಬೈ ಎಕ್ಸ್ ಪ್ಲಸ್ ಫೋರ್ ಮೈನಸ್ ಒನ್ ಡಿವೈಡ್ ಬೈ ಎಕ್ಸ್ ಮೈನಸ್ ಸೆವೆನ್ ಈಕ್ವಲ್ ಟು ಒನ್ ಡಿವೈಡ್ ಬೈ ತರ್ಟಿ, ಎಕ್ಸ್ ನಾಟ್ ಈಕ್ವಲ್ ಟು ಮೈನಸ್ ನಾಲ್ಕು ಮೈನಸ್ ಪ್ಲಸ್ ಏಳದ. ಎಕ್ಸ್ ಮೈನಸ್ ಒನ್ ಡಿವೈಡ್ ಬೈ ಎಕ್ಸ್ ಈಕ್ವಲ್ ಟು ತ್ರೀ, ಎಕ್ಸ್ ನಾಟ್ ಈಕ್ವಲ್ ಟು ಜೀರೋ ಅದ. ನೋಡಿ, ಎಕ್ಸ್ ಮೈನಸ್ ಒನ್ ಡಿವೈಡ್ ಬೈ ಎಕ್ಸ್ ಈಕ್ವಲ್ ಟು ಮೂರು, ಎರಡು ಕಡೆ ಈಗ ಎಕ್ಸ್ನಿಂದ ಗುಣಿಸೋಣ. ಗುಣಿಸಿದಾಗ ಎಕ್ಸ್ ಸ್ಕ್ವೇರ್ ಮೈನಸ್ ಒನ್ ಈಕ್ವಲ್ ಟು ತ್ರೀ ಎಕ್ಸ್ ಆಗ್ತದೆ. ಅದರಿಂದ ಇದು ಎಕ್ಸ್ ಸ್ಕ್ವೇರ್ ಮೈನಸ್ ತ್ರೀ ಎಕ್ಸ್ ಮೈನಸ್ ಒನ್ ಈಕ್ವಲ್ ಟು ಜೀರೋ ಆಗ್ತದೆ. ಇದು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು ಜೀರೋ ರೂಪದಲ್ಲಿದೆ. ಅಂದರೆ ಇಲ್ಲಿ ಎ ಅಂದರೆ ಒಂದು, ಬಿ ಅಂದರೆ ಮೈನಸ್ ಮೂರು, ಸಿ ಅಂದರೆ ಮೈನಸ್ ಒಂದು ಆಗ್ತದೆ. ಈಗ ಮೂಲಗಳನ್ನು ಕಂಡುಹಿಡಿಯಬೇಕಾದ ಸೂತ್ರವನ್ನು ಬಳಕೆ ಮಾಡಿದಾಗ ಎಕ್ಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ಟಾಪ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಸಿ ಡಿವೈಡ್ ಬೈ ಟು ಎ ಸೂತ್ರ ಬಳಕೆ ಮಾಡಿ. ಆಗ ಸೂತ್ರದಲ್ಲಿ ಎಲ್ಲ ಬೆಲೆಗಳನ್ನು ತುಂಬಿದಾಗ ಎಕ್ಸ್ ಈಕ್ವಲ್ ಟು ಮೈನಸ್ ಆಫ್ ಮೈನಸ್ ತ್ರೀ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ಟಾಪ್ ಮೈನಸ್ ಮೂರು ವರ್ಗ ಮೈನಸ್ ನಾಲ್ಕು ಇಂಟು ಒನ್ ಇಂಟು ಮೈನಸ್ ಒನ್ ಡಿವೈಡ್ ಬೈ ಟು ಎ ಅಂದರೆ ಟೂ ಇಂಟು ಒನ್ ಆಗ್ತದೆ. ಇದನ್ನೆಲ್ಲ ಸಿಂಪ್ಲಿಫಿಕೇಷನ್ ಮಾಡಿದಾಗ ಎಕ್ಸ್ ಈಕ್ವಲ್ ಟು ತ್ರೀ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ಟಾಪ್ ನೈನ್ ಪ್ಲಸ್ ಫೋರ್ ಡಿವೈಡ್ ಬೈ ಟು ಆಗ್ತದೆ. ಎಕ್ಸ್ ಈಕ್ವಲ್ ಟು ತ್ರೀ ಪ್ಲಸ್ ಆರ್ ಮೈನಸ್ ರೂಟ್ ತರ್ಟೀನ್ ಡಿವೈಡ್ ಬೈ ಟು ಅಂದರೆ ಎಕ್ಸ್ ಈಕ್ವಲ್ ಟು ತ್ರೀ ಪ್ಲಸ್ ರೂಟ್ ತರ್ಟೀನ್ ಡಿವೈಡ್ ಬೈ ಟು, ಎಕ್ಸ್ ಈಕ್ವಲ್ ಟು ತ್ರೀ ಮೈನಸ್ ರೂಟ್ ತರ್ಟೀನ್ ಡಿವೈಡ್ ಬೈ ಟು ಆಗ್ತದೆ. ನೆಕ್ಸ್ಟ್ ಎರಡನೇದು, ಒನ್ ಡಿವೈಡ್ ಬೈ ಎಕ್ಸ್ ಪ್ಲಸ್ ಫೋರ್ ಮೈನಸ್ ಒನ್ ಡಿವೈಡ್ ಬೈ ಎಕ್ಸ್ ಮೈನಸ್ ಸೆವೆನ್ ಈಕ್ವಲ್ ಟು ಎಲ್ ಒನ್ ಡಿವೈಡ್ ಬೈ ತರ್ಟಿ, ಎಕ್ಸ್ ನಾಟ್ ಈಕ್ವಲ್ ಟು ಮೈನಸ್ ನಾಲ್ಕು ಕೊಮ ಏಳು. ಇಲ್ಲಿ ನಾವು ಒರೇ ಗುಣಾಕಾರ ಮಾಡಿ ಬಿಡಿಸಿದಾಗ ತರ್ಟಿ ಇಂಟು ಎಕ್ಸ್ ಮೈನಸ್ ಸೆವೆನ್ ಮೈನಸ್ ತರ್ಟಿ ಇಂಟು ಬ್ರಕೆಟ್ ಎಕ್ಸ್ ಪ್ಲಸ್ ಫೋರ್ ಈಕ್ವಲ್ ಟು ಎಲ್ ಒನ್ ಇಂಟು ಬ್ರಕೆಟ್ ಎಕ್ಸ್ ಪ್ಲಸ್ ಫೋರ್ ಅನದರ್ ಬ್ರಕೆಟ್ ಎಕ್ಸ್ ಮೈನಸ್ ಸೆವೆನ್ ಆಗ್ತದೆ. ಇದನ್ನೆಲ್ಲ ಸಿಂಪ್ಲಿಫಿಕೇಷನ್ ಮಾಡಿದಾಗ ತರ್ಟಿ ಎಕ್ಸ್ ಮೈನಸ್ ಟು ಟೆನ್ ಮೈನಸ್ ತರ್ಟಿ ಎಕ್ಸ್ ಮೈನಸ್ ಒನ್ ಟ್ವೆಂಟಿ ಈಕ್ವಲ್ ಟು ಎಲ್ ಒನ್ ಇಂಟು ಬ್ರಕೆಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೋರ್ ಎಕ್ಸ್ ಮೈನಸ್ ಸೆವೆನ್ ಎಕ್ಸ್ ಮೈನಸ್ ಟ್ವೆಂಟಿ ಏಯ್ಟ್ ಆಗ್ತದೆ. ನಂತರ ಇದನ್ನು ಸಿಂಪ್ಲಿಫಿಕೇಷನ್ ಮಾಡಿದಾಗ ಮೈನಸ್ ತ್ರೀ ತರ್ಟಿ ಈಕ್ವಲ್ ಟು ಎಲ್ ಒನ್ ಎಕ್ಸ್ ಸ್ಕ್ವೇರ್ ಮೈನಸ್ ಎಲ್ ಒನ್ ಇಂಟು ತ್ರೀ ಎಕ್ಸ್ ಮೈನಸ್ ಎಲ್ ಒನ್ ಇಂಟು ಟ್ವೆಂಟಿ ಏಯ್ಟ್ ಅಂದರೆ ಮೈನಸ್ ತ್ರೀ ತರ್ಟಿ ಈಕ್ವಲ್ ಟು ಎಲ್ ಒನ್ ಎಕ್ಸ್ ಸ್ಕ್ವೇರ್ ಮೈನಸ್ ತರ್ಟಿ ತ್ರೀ ಎಕ್ಸ್ ಮೈನಸ್ ಮುನ್ನೂರ ಎಂಟು ಆಗ್ತದೆ. ಇನ್ನು ಮೈನಸ್ ತ್ರೀ ತರ್ಟಿ ಈಕ್ವಲ್ ಟು ಎಲ್ ಒನ್ ಎಕ್ಸ್ ಸ್ಕ್ವೇರ್ ಮೈನಸ್ ತರ್ಟಿ ತ್ರೀ ಎಕ್ಸ್ ಮೈನಸ್ ಮುನ್ನೂರ ಎಂಟು ಅಂದರೆ ಎಲ್ ಒನ್ ಎಕ್ಸ್ ಸ್ಕ್ವೇರ್ ಮೈನಸ್ ತರ್ಟಿ ತ್ರೀ ಎಕ್ಸ್ ಪ್ಲಸ್ ಟ್ವೆಂಟಿ ಟು ಈಕ್ವಲ್ ಟು ಜೀರೋ, ನಂತರ ಎಕ್ಸ್ ಸ್ಕ್ವೇರ್ ಮೈನಸ್ ತ್ರೀ ಎಕ್ಸ್ ಪ್ಲಸ್ ಟು ಈಕ್ವಲ್ ಟು ಜೀರೋ. ಇದು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು ಜೀರೋ ರೂಪದಲ್ಲಾಗದೆ. ಅಂದರೆ ಇಲ್ಲಿ ಎ ಈಕ್ವಲ್ ಟು ಒಂದು ಆಯಿತು, ಬಿ ಈಕ್ವಲ್ ಟು ಮೈನಸ್ ಮೂರು, ಸಿ ಅಂದರೆ ಎರಡು ಆಗ್ತದೆ. ಮೂಲಗಳು ಕಂಡುಹಿಡಬೇಕು. ಎಕ್ಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಡಿವೈಡ್ ಬೈ ಟು ಎ ಆಗ್ತದೆ. ಇನ್ನು ಬಿಡಿಸಿದಾಗ ಎಕ್ಸ್ ಈಕ್ವಲ್ ಟು ಮೈನಸ್ ಆಫ್ ಮೈನಸ್ ತ್ರೀ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಮೈನಸ್ ಮೂರು ವರ್ಗ ಪ್ಲಸ್ ಮೈನಸ್ ನಾಲ್ಕು ಇಂಟು ಒನ್ ಇಂಟು ಟು ಡಿವೈಡ್ ಬೈ ಟು ಎ ಅಂದರೆ ಟು ಇಂಟು ಒನ್. ಆಗ ಎಕ್ಸ್ ಈಕ್ವಲ್ ಟು ತ್ರೀ ಪ್ಲಸ್ ಆರ್ ಮೈನಸ್ ರೂಟ್ ನೈನ್ ಮೈನಸ್ ಏಯ್ಟ್ ಡಿವೈಡ್ ಬೈ ಟು ಅಂದಾಗ ಎಕ್ಸ್ ಈಕ್ವಲ್ ಟು ತ್ರೀ ಪ್ಲಸ್ ಆರ್ ಮೈನಸ್ ರೂಟ್ ಒನ್ ಡಿವೈಡ್ ಬೈ ಟು ಅಂದರೆ ಎಕ್ಸ್ ಈಕ್ವಲ್ ಟು ತ್ರೀ ಪ್ಲಸ್ ಆರ್ ಮೈನಸ್ ಒನ್ ಡಿವೈಡ್ ಬೈ ಟು ಅಂದರೆ ಎಕ್ಸ್ ಈಕ್ವಲ್ ಟು ತ್ರೀ ಪ್ಲಸ್ ಒನ್ ಡಿವೈಡ್ ಬೈ ಟು ತ್ರೀ ಮೈನಸ್ ಒನ್ ಡಿವೈಡ್ ಬೈ ಟು ಆಗ್ತದೆ. ಅವಾಗ ಎಕ್ಸ್ ಈಕ್ವಲ್ ಟು ಫೋರ್ ಡಿವೈಡ್ ಬೈ ಟು ಎಕ್ಸ್ ಟು ಡಿವೈಡ್ ಬೈ ಟು ಅಂದರೆ ಎಕ್ಸ್ ಅಂದರೆ ಎರಡು ಒನ್ ಆಗ್ತದೆ.
ನಷ್ಟು 3 ವರ್ಷಗಳ ಹಿಂದಿನ ರೆಹಮಾನನ ವಯಸ್ಸು ಮತ್ತು 5 ವರ್ಷಗಳ ನಂತರದ ಅವನ ವಯಸ್ಸು ಇವುಗಳ ಋತುಕ್ರಮಗಳ ಮೊತ್ತ ಒಂದು ಮೂರಾಂಶ ಆದರೆ ಅವನ ಈಗಿನ ವಯಸ್ಸನ್ನು ಕಂಡುಹಿಡಿಯುತ್ತದೆ. ರೆಹಮಾನನ ಈಗಿನ ವಯಸ್ಸು ಎಕ್ಸ್ ವರ್ಷಗಳಾಗಿರಲಿ, 3 ವರ್ಷಗಳ ಹಿಂದೆ ರೆಹಮಾನ್ನ ವಯಸ್ಸು ಎಕ್ಸ್ ಮೈನಸ್ 3 ವರ್ಷ ಆಗ್ತದೆ, 5 ವರ್ಷಗಳ ನಂತರ ಆತನ ವಯಸ್ಸು ಎಕ್ಸ್ ಪ್ಲಸ್ 5 ವರ್ಷ ಆಗ್ತದೆ. ಇದರ ಮೊತ್ತ 1/3 ತಂದರು. ನಂತರ ಹೇಳಿಕೆ ಪ್ರಕಾರ 1/(x-3)+(1/(x+5)=1/3 ಆಗ್ತದೆ. ನಂತರ ಇಲ್ಲಿ ಒರೆ ಗುಣಾಕಾರ ಮಾಡಿ ಲೋಗನ ಲಸಾಗ ಕಂಡುಹಿಡಿದು ಬಿಡಿ ಸಿಂಪ್ಲಿಕ್ಷನ್ ಮಾಡಿದಾಗ 3×(x+5)+(3×x-3)=(x-3)×(x+5) ಆಗ್ತದೆ. ಇದನ್ನೆಲ್ಲ ಬಿಡಿಸಿದಾಗ 3×(x+15)+(3×-9)=(x²+2×-15) ಆಗ್ತದೆ. ನಂತರ ಇದನ್ನು ಮಾಡಿಫಿಕೇಶನ್ ಮಾಡಿದಾಗ 6×(x+15)-9)=(x²+2×-15) ಆಗ್ತದೆ. ನಂತರ (x²+2×-15)=(6×6)+6 ಆಗ್ತದೆ. ನಂತರ (x²-4×-21)=0, (x²-7×3×-21)=0 ಆಗ್ತದೆ. ನಂತರ (x)(x-7)+(3×x-7)=0, (x-7)×(x+3)=0. ಈಗ (x-7)=0, (x+3)=0, (x)=7 ಆಗ್ತದೆ, (x)-3 ಆಗ್ತದೆ. ರೆಹಮಾನನ ಈಗಿನ ವಯಸ್ಸು 7 ವರ್ಷಗಳಾಗ್ತದೆ. ಐದನೇ ಕ್ವಶನ್, ಒಂದು ಕಿರು ಪರೀಕ್ಷೆಯಲ್ಲಿ ಶಿಪಾಲಿಯು ಗಣಿತ ಮತ್ತು ಇಂಗ್ಲೀಷ್ ವಿಷಯಗಳಲ್ಲಿ ಪಡೆದ ಅಂಕಗಳ ಮೊತ್ತ 30 ಆಗಿದೆ. ಅವಳು ಗಣಿತದಲ್ಲಿ ಇನ್ನೂ 2 ಹೆಚ್ಚು ಅಂಕಗಳನ್ನು ಮತ್ತು ಇಂಗ್ಲೀಷ್ನಲ್ಲಿ ಇನ್ನೂ 3 ಕಡಿಮೆ ಅಂಕಗಳನ್ನು ಪಡೆದಿದ್ದರೆ ಆಗ ಆ ಅಂಕಗಳ ಗುಣಲಬ್ಧ 210 ಆಗ್ತದೆ. ಅವಳ ಗಣಿತ ಮತ್ತು ಇಂಗ್ಲೀಷ್ನಲ್ಲಿ ಪಡೆದ ಅಂಕಗಳನ್ನು ಕಂಡುಹಿಡಿಯಿರಿ ಎಂದರು. ನೋಡಿರಿ, ಹೇಳಿಕೆ ಪ್ರಕಾರ ಗಣಿತದ ಅಂಕಗಳ ಸಂಖ್ಯೆ ಕೊಟ್ಟಿಲ್ಲ, ಅದು ಯಾಕೆ ಸತ್ತವ್ರನ್ನ ಇಂಗ್ಲೀಷಲ್ಲಿ ಪಡೆದಂಥ ಅಂಕಗಳು ಏನಾಗ್ತಾರೆ ಅದಕ್ಕಿಂತ 30 ಕಡಿಮೆ ಅಂದರು, ಅದಕ್ಕೆ 30-x ಆಗ್ತದೆ. ನಿಬಂಧನೆಯ ಪ್ರಕಾರ ಹೇಳಿಕೆ ಪ್ರಕಾರ (x+2)(30-x-3)=(2×10) ಆಗ್ತದೆ. ನಂತರ ಇದನ್ನು ಸಿಂಪ್ಲಿಫಿಕೇಶನ್ ಮಾಡಿದಾಗ (x+2)(27-x)=(2×10) ಆಗ್ತದೆ. ನಂತರ ಇದನ್ನು ಗುಣಾಕಾರ ಮಾಡಿದಾಗ (20x-x²)+(54-2x-210)=(10) ಆಗ್ತದೆ. ನಂತರ (-x²)+(25x-156)=0. ನಂತರ ಇದಕ್ಕೆ -1 ಇಂಟು ಮಾಡಿದಾಗ (x²-25x+156)=0 ಆಗ್ತದೆ. ಅದರ (x²-12x-13x-156)=0. ಇಲ್ಲಿ ಕಾಮನ್ ತೊಗೊಂಡಾಗ (x)(x)(12), ಇಲ್ಲಿ 13 ಕಾಮನ್ ತೊಗೊಂಡಾಗ (-13)(x-12)=0 ಆಗ್ತದೆ. ಅಂದರೆ (x-12)(x-13)=0, (x-12)(x-13)=0, (x)(12)(x=13) ಆಗ್ತದೆ. ಅಂದರೆ ಗಣಿತದಲ್ಲಿ ಪಡೆದ ಅಂಕಗಳು 12 ಆದಾಗ ಇಂಗ್ಲೀಷ್ನಲ್ಲಿ ಪಡೆದ ಅಂಕಗಳು 30-12 ಅಂದರೆ 18 ಆಗ್ತದೆ, ಅಥವಾ ಗಣಿತದಲ್ಲಿ ಪಡೆದ ಅಂಕಗಳು 13 ಆದಾಗ ಇಂಗ್ಲೀಷ್ನಲ್ಲಿ ಪಡೆದ ಅಂಕಗಳು 30-13 ಅಂದರೆ 17 ಅಂಕಗಳು ಆಗ್ತವೆ. ಒಂದು ಆಯತಾಕಾರದ ಹೊಲದ ಕರ್ಣವು ಅದರ ಚಿಕ್ಕ ಬಾಹುಗಿಂತ 60 ಮೀಟರ್ ಹೆಚ್ಚಾಗಿದೆ. ಅದರ ದೊಡ್ಡ ಬಾಹುವು ಚಿಕ್ಕ ಬಾಹುಗಿಂತ 30 ಮೀಟರ್ ಹೆಚ್ಚಾಗಿದರೆ ಆ ಹೊಲದ ಬಾಹುಗಳ ಉದ್ದಗಳನ್ನು ಕಂಡುಹಿಡಿಯಿರಿ. ಆಯತದ ಚಿಕ್ಕ ಬಾಹುವಿನ ಉದ್ದ (x)ಮೀಟರ್ ಆಗಿರಲಿ, ಇನ್ನು ಆಯತದ ದೊಡ್ಡ ಬಾಹುವಿನ ಉದ್ದ ಏನಾಗ್ತದಂದರೆ (x+30)ಮೀಟರ್ ಆಗ್ತದೆ. ಇನ್ನು ಆಯತದಲ್ಲಿನ ಕರ್ಣದ ಉದ್ದ (x+60)ಮೀಟರ್ ಆಗ್ತದೆ.
पैथागोरस प्रमेय प्रकार कर्ण उद्देश इक्वल टू स्क्वायर रूट ऑफ एक्स स्क्वायर प्लस एक्स प्लस थर्टी होल स्क्वायर आगे नर स्क्वायर रूट ऑफ एक्स स्क्वायर प्लस एक्स प्लस थर्टी होल स्क्वायर इक्वल टू एक्स प्लस सिक्सटी आगे इन एरू कड़े ना स्क्वायर रूट स्क्वायर कैंसल एक्स स्क्वायर प्लस एक्स प्लस थर्टी होल स्क्वायर इक्वल टू एक्स प्लस सिक्सटी होल स्क्वायर आगे नर इे प्लस बी होल स्क्वायर सूत्र हच्ची बिड़ा एक्स स्क्वायर प्लस टू इंटू एक्स प्लस थर्टी इंटू थर्टी प्लस थर्टी स्क्वायर इक्वल टू एक्स स्क्वायर प्लस टू इंटू एक्स इंटू सिक्सटी प्लस सिक्सटी स्क्वायर आगद आव टू एक्स स्क्वायर प्लस सिक्सटी एक्स प्लस नईन हंड्रेड इक्वल टू एक्स स्क्वायर प्लस वन ट्वेंटी एक्स प्लस थ्री हंड्रेड सिक्सटी थाउजेंड सिक्स हंड्रेड आगद एक्स इंटू ब्रेकेट एक्स माइनस थर्टी नईंटी प्लस थर्टी इंटू ब्रेकेट एक्स माइनस नईंटी इज्कवल टू जीरो आगद ना एक्स माइनस नईंटी अंदर ब्रेकेट एक्स प्लस थर्टी इज्कवल टू जीरो एक्स माइनस नईंटी इज्कवल टू जीरो एक्स प्लस थर्टी इज्कवल टू जीरो आगद एक्स इज्कवल टू नईंटी एक्स इज्कवल टू माइनस थर्टी आगद आयत दौड़ बाव उद्द एक्स प्लस थर्टी अंदा नईंटी प्लस थर्टी अंदर वन ट्वेंटी मीटर आगद ಮುಂದಿನ ಪ್ರಶ್ನೆ ಎರಡು ಸಂಖ್ಯೆಗಳ ವರ್ಗಗಳ ವ್ಯತ್ಯಾಸವು ನೂರ ಎಂಬತ್ತು ಆಗಿದೆ ಚಿಕ್ಕ ಸಂಖ್ಯೆಯ ವರ್ಗವು ದೊಡ್ಡ ಸಂಖ್ಯೆಯ ಎಂಟರಷ್ಟಕ್ಕಿಂತ ಆ ಎರಡು ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ದೊಡ್ಡ ಸಂಖ್ಯೆ ಮತ್ತು ಚಿಕ್ಕ ಸಂಖ್ಯೆ ಕ್ರಮವಾಗಿ ಎಕ್ಸ್ ಮತ್ತು ವೈ ಆಗಿರಲಿ ನಿಬಂಧನೆಯ ಪ್ರಕಾರ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಇಜ್ಕ್ವಲ್ ಟು ಒನ್ ಏಯ್ಟಿ ಡಿಗ್ರಿ ಮತ್ತು ವೈ ಸ್ಕ್ವೇರ್ ಇಜ್ಕ್ವಲ್ ಟು ಏಟ್ ಎಕ್ಸ್ ಇಲ್ಲಿ एक्स स्क्वायर माइनस एट एक्स माइनस वन एटी इज्कवल टू जीरो आगे नर एक्स स्क्वायर माइनस एटीन एक्स प्लस टेन एक्स माइनस वन एटी इज्कवल टू जीरो एक्स ब्रकेट एक्स माइनस एटीन प्लस टेन इंटू ब्रकेट एक्स माइनस एटीन इज्कवल टू जीरो एक्स माइनस एटीन अंदर ब्रकेट एक्स प्लस टेन इज्कवल टू जीरो एक्स माइनस एटीन इज्कवल टू जीरो आगद एक्स प्लस टेन इज्कवल टू जीरो आगद एक्स अंदर हद्नेट आगद ಇನ್ನೊಂದು ಎಕ್ಸ್ ಬೆಲೆ ಮೈನಸ್ ಎನ್ ಹದಿನತ್ತು ಬರ್ತದೆ ದೊಡ್ಡ ಸಂಖ್ಯೆ ಹದಿನೆಂಟು ಚಿಕ್ಕ ಸಂಖ್ಯೆ ಕಂಡುಹಿಡಬೇಕು ಅದ ವೈ ಸ್ಕ್ವೇರ್ ಇಜ್ಕ್ವಲ್ ಟು ಏಟ್ ಎಕ್ಸ್ ಅಂದರೆ ಎಂಟು ಇಂಟು ಹದಿನೆಂಟು ಅಂದರೆ ನೂರ ನಲವತ್ತ್ನಾಲ್ಕು ಆಗುತ್ತದೆ ವೈ ಇಜ್ಕ್ವಲ್ ಟು ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಒನ್ ಫೋರ್ಟಿ ಫೋರ್ ಅಂದರೆ ಪ್ಲಸ್ ಆರ್ ಮೈನಸ್ ಟ್ವೆಲ್ವ್ ಆಗ್ತದೆ ಚಿಕ್ಕ ಸಂಖ್ಯೆ ಪ್ಲಸ್ ಆರ್ ಮೈನಸ್ ಟ್ವೆಲ್ವ್ ಅಂದಾಗ ಆ ಸಂಖ್ಯೆಗಳು ಹದಿನೆಂಟು ಮತ್ತು ಹನ್ನೆರಡು ಅಥವಾ ಹದಿನೆಂಟು ಮೈನಸ್ ಹನ್ನೆರಡು ಆಗ್ತದೆ ಎಂಟನೇ ಪ್ರಶ್ನೆ ಒಂದು ರೈಲು ಮುನ್ನೂರ ಅರವತ್ತು ಕಿಲೋಮೀಟರ್ ದೂರದಲ್ಲಿ ಏಕರೂಪದ ಜವದೊಂದಿಗೆ ಕ್ರಮಿಸ್ತದೆ ಅದರ ಜವವನ್ನು ಐದು ಕಿಲೋಮೀಟರ್ ಪರ್ ಅವರ್ ಹೆಚ್ಚಾಗಿದ್ದರೆ ಅಷ್ಟೇ ದೂರವನ್ನು ಕ್ರಮಿಸಲು ಅದು ಒಂದು ಗಂಟೆ ಕಡಿಮೆ ತೆಗೆದುಕೊಳ್ತದೆ ರೈಲಿನ ಜವವನ್ನು ಕಂಡಿರಿದರು ನೋಡಿರಿ ರೈಲಿನ ವೇಗ ಎಕ್ಸ್ ಕಿಲೋಮೀಟರ್ ಪರ್ ಅವರ್ ಆಗಿರಲಿ ಮುನ್ನೂರ ಅರವತ್ತು ಕಿಲೋಮೀಟರ್ ಚಲಿಸಲು ತೆಗೆದುಕೊಂಡ ಸಮಯ ಮುನ್ನೂರ ಅರವತ್ತು ಡಿವೈಡ್ ಬೈ ಎಕ್ಸ್ ಅವರ್ಸ್ ಆಗ್ತದೆ ಜವವು ಐದು ಕಿಲೋಮೀಟರ್ ಪರ್ ಅವರ್ ಹೆಚ್ಚಾಗಿದ್ದರೆ ತೆಗೆದುಕೊಂಡ ಸಮಯ ಮುನ್ನೂರ ಅರವತ್ತು ಡಿವೈಡ್ ಬೈ ಎಕ್ಸ್ ಪ್ಲಸ್ ಐದು ಅವರ್ಸ್ ಆಗ್ತದೆ ನಂತರ ಹೇಳಿಕೆ ಪ್ರಕಾರ ಮುನ್ನೂರ ಅರವತ್ತು ಡಿವೈಡ್ ಬೈ ಎಕ್ಸ್ ಮೈನಸ್ ಇಜ್ಕ್ವಲ್ ಟು ತ್ರೀ ಸಿಕ್ಸ್ಟಿ ಡಿವೈಡ್ ಬೈ ಎಕ್ಸ್ ಪ್ಲಸ್ ಫೈವ್ ಪ್ಲಸ್ ಒನ್ ಆಗ್ತದೆ ನಂತರ ತ್ರೀ ಸಿಕ್ಸ್ಟಿ ಬ್ರಕೆಟ್ ಎಕ್ಸ್ ಪ್ಲಸ್ ಫೈವ್ ಇಜ್ಕ್ವಲ್ ಟು ತ್ರೀ ಸಿಕ್ಸ್ಟಿ ಎಕ್ಸ್ ಪ್ಲಸ್ ಎಕ್ಸ್ ಇಂಟು ಬ್ರಕೆಟ್ ಎಕ್ಸ್ ಪ್ಲಸ್ ಫೈವ್ ಆಗ್ತದೆ ಅಂದರೆ ತ್ರೀ ಸಿಕ್ಸ್ಟಿ ಎಕ್ಸ್ ಪ್ಲಸ್ ಏಯ್ಟೀನ್ ಹಂಡ್ರೆಡ್ ಇಜ್ಕ್ವಲ್ ಟು ತ್ರೀ ತರ್ಟಿ ಸಿಕ್ಸ್ ತ್ರೀ ಸಿಕ್ಸ್ಟಿ ಎಕ್ಸ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೈವ್ ಎಕ್ಸ್ ಆಗ್ತದೆ ನಂತರ ತ್ರೀ ಸಿಕ್ಸ್ಟಿ ಎಕ್ಸ್ ಪ್ಲಸ್ ಒನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಇಜ್ಕ್ವಲ್ ಟು ತ್ರೀ ಸಿಕ್ಸ್ಟಿ ಎಕ್ಸ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೈವ್ ಎಕ್ಸ್ ಆಗ್ತದೆ ಅಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೈವ್ ಎಕ್ಸ್ ಮೈನಸ್ ಒನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಇಜ್ಕ್ವಲ್ ಟು ಜೀರೋ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೋರ್ಟಿ ಫೈವ್ ಎಕ್ಸ್ ಮೈನಸ್ ಫೋರ್ಟಿ ಎಕ್ಸ್ ಮೈನಸ್ ಒನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಇಜ್ಕ್ವಲ್ ಟು ಜೀರೋ ಆಗ್ತದೆ ನಂತರ ಎಕ್ಸ್ ಬ್ರಕೆಟ್ ಎಕ್ಸ್ ಪ್ಲಸ್ ಫೋರ್ಟಿ ಫೈವ್ ಮೈನಸ್ ಫೋರ್ಟಿ ಇಂಟು ಬ್ರಕೆಟ್ ಎಕ್ಸ್ ಪ್ಲಸ್ ಫೋರ್ಟಿ ಫೈವ್ ಇಜ್ಕ್ವಲ್ ಟು ಜೀರೋ ಎಕ್ಸ್ ಪ್ಲಸ್ ಫೋರ್ಟಿ ಫೈವ್ ಎಕ್ಸ್ ಮೈನಸ್ ಫೋರ್ಟಿ ಇಜ್ಕ್ವಲ್ ಟು ಜೀರೋ ಎಕ್ಸ್ ಪ್ಲಸ್ ಫೋರ್ಟಿ ಫೈವ್ ಇಜ್ಕ್ವಲ್ ಟು ಜೀರೋ ಆಗ್ತದೆ ಎಕ್ಸ್ ಅಂದರೆ ಮೈನಸ್ ನಲವತ್ತೈದು ಆಗ್ತದೆ ಎಕ್ಸ್ ಮೈನಸ್ ಫೋರ್ಟಿ ಇಜ್ಕ್ವಲ್ ಟು ಜೀರೋ ಆದಾಗ ಎಕ್ಸ್ ಇಜ್ಕ್ವಲ್ ಟು ನಲವತ್ತು ಆಗ್ತದೆ ರೈಲಿನ ಜವ ವೇಗ ನಲವತ್ತು ಕಿಲೋಮೀಟರ್ ಪರ್ ಅವರ್ ಆಗ್ತದೆ
ಎರಡು ನಲ್ಲಿಗಳು ಒಟ್ಟಾಗಿ ಒಂದು ನೀರಿನ ಟ್ಯಾಂಕನ್ನು 9.38 ಗಂಟೆಗಳಲ್ಲಿ ತುಂಬಿಸ್ತದೆ. ಹೆಚ್ಚು ವ್ಯಾಸವುಳ್ಳ ನಲ್ಲಿಯು ಕಡಿಮೆ ವ್ಯಾಸವುಳ್ಳ ನಲ್ಲಿಗಿಂತ 10 ಗಂಟೆ ಕಡಿಮೆ ಅವಧಿಯಲ್ಲಿ ಪ್ರತ್ಯೇಕವಾಗಿ ಟ್ಯಾಂಕನ್ನು ತುಂಬಿಸ್ತದೆ. ಹಾಗಾದರೆ ಪ್ರತಿ ನಲ್ಲಿಯು ಪ್ರತ್ಯೇಕವಾಗಿ ಟ್ಯಾಂಕನ್ನು ತುಂಬಿಸಲು ತೆಗೆದುಕೊಳ್ಳುವ ಸಮಯವನ್ನು ಕಂಡಿರಿ. ಇಲ್ಲಿ ಚಿಕ್ಕ ನಲ್ಲಿಯು ಟ್ಯಾಂಕನ್ನು ತುಂಬಲು ತೆಗೆದುಕೊಳ್ಳುವ ಸಮಯ ಎಕ್ಸ್ ಅವರ್ ಆಗಿರಲಿ. ದೊಡ್ಡ ನಲ್ಲಿಯು ಟ್ಯಾಂಕನ್ನು ತುಂಬಲು ತೆಗೆದುಕೊಳ್ಳುವ ಸಮಯ -10 ಅವರ್ಸ್ ಆಗ್ತದೆ. ಚಿಕ್ಕ ನಲ್ಲಿಯು 1 ಗಂಟೆಯಲ್ಲಿ ತುಂಬಲು ಟ್ಯಾಂಕ್ನ ಭಾಗ 1/X ಆಗ್ತದೆ. ದೊಡ್ಡ ನಲ್ಲಿಯು 1 ಗಂಟೆಯಲ್ಲಿ ತುಂಬುವ ಟ್ಯಾಂಕ್ನ ಭಾಗ -1/X-10 ಆಗ್ತದೆ. ಎರಡೂ ನಲ್ಲಿಗಳು ಟ್ಯಾಂಕನ್ನು ತುಂಬಲು ತೆಗೆದುಕೊಳ್ಳುವ ಸಮಯ -9.38 ಅಂದರೆ 75 ಅಂಕಾಂಶ ಆಗ್ತದೆ. ಎರಡೂ ನಲ್ಲಿಗಳು 1 ಗಂಟೆಯಲ್ಲಿ ತುಂಬುವ ಟ್ಯಾಂಕ್ನ ಭಾಗ 1/75/8 ಅಂದರೆ 8/75 ಆಗ್ತದೆ. ಆದ್ದರಿಂದ 1/X+1/10X-10 = 8/75 ಆಗ್ತದೆ. ಇದನ್ನೆಲ್ಲ ಸಿಂಪ್ಲಿಫಿಕೇಶನ್ ಮಾಡಿದಾಗ 75×(X-10)+75X = 8X(×(X-10) ಆಗ್ತದೆ. 75X+-750×(X)=8X²-80X ಆಗ್ತದೆ. 8X²-80X-150X+750 = 0. 8X²-230X+750 = 0. 8X²-200X-30X+750 = 0 ಆಗ್ತದೆ. 8X(X-25)-30X-25 = 0. X-25(_8X-30)=0 ಆಗ್ತದೆ. X-25 = 0. 8X-30 = 0 ಆಗ್ತದೆ. X=25. X=30/8 ಅಂದರೆ 15/4 ಅಂದರೆ 3.75 ಬರ್ತದೆ. ಚಿಕ್ಕ ನಲ್ಲಿಯು ಟ್ಯಾಂಕನ್ನು ತುಂಬಲು ತೆಗೆದುಕೊಳ್ಳುವ ಸಮಯ 3.75 ಅವರ್ಸ್ ಆದಾಗ ದೊಡ್ಡ ನಲ್ಲಿಯು ಟ್ಯಾಂಕನ್ನು ತುಂಬಿಕೊಳ್ಳಲು ತೆಗೆದುವ ಸಮಯ ಋಣ ಸಂಖ್ಯೆ ಆಗಿರುವುದರಿಂದ ಸಾಧ್ಯವಿಲ್ಲ. ಚಿಕ್ಕ ನಲ್ಲಿಯು ಟ್ಯಾಂಕನ್ನು ತುಂಬಿಕೊಳ್ಳಲು ತೆಗೆದುವ ಸಮಯ 5 ಗಂಟೆ ಆಗ್ತದೆ. ದೊಡ್ಡ ನಲ್ಲಿ ಟ್ಯಾಂಕನ್ನು ತುಂಬಲು ತೆಗೆದುಕೊಳ್ಳುವ ಸಮಯ 25-7 ಅಂದರೆ 10 ಗಂಟೆ ಆಗ್ತದೆ. ಮುಂದಿನ ಪ್ರಶ್ನೆ. ಒಂದು ಎಕ್ಸ್ಪ್ರೆಸ್ ರೈಲು ಮೈಸೂರು ಮತ್ತು ಬೆಂಗಳೂರು ನಡುವೆ 132 ಕಿಲೋಮೀಟರ್ ದೂರವನ್ನು ಆಕ್ರಮಿಸಲು ಪ್ಯಾಸೆಂಜರ್ ರೈಲಿಗಿಂತ 1 ಗಂಟೆ ಕಡಿಮೆ ಸಮಯವನ್ನು ತೆಗೆದುಕೊಳ್ತದೆ. ಮಧ್ಯಂತರ ನಿಲ್ದಾಣಗಳಲ್ಲಿ ರೈಲು ನಿಲ್ಲುವ ಸಮಯವನ್ನು ಪರಿಗಣಿಸಿಲ್ಲ. ಎಕ್ಸ್ಪ್ರೆಸ್ ರೈಲಿನ ಸರಾಸರಿ ಜವವು ಪ್ಯಾಸೆಂಜರ್ ರೈಲಿನ ಸರಾಸರಿ ಜವಕ್ಕಿಂತ 11 ಕಿಲೋಮೀಟರ್/ಅವರ್ ಹೆಚ್ಚಾದರೆ ಆ ಎರಡು ರೈಲುಗಳ ಸರಾಸರಿ ಜವವನ್ನು ಕಂಡುಹಿಡಿಯಿರಿ. ಈಗ ಪ್ಯಾಸೆಂಜರ್ ರೈಲಿನ ಸರಾಸರಿ ವೇಗ X km/h ಆಗಿರಲಿ, ಎಕ್ಸ್ಪ್ರೆಸ್ ರೈಲಿನ ಸರಾಸರಿ ವೇಗ X+L1 km/h ಆಗ್ತದೆ. ಕ್ರಮಿಸಿದ ದೂರ 132 ಕಿಲೋಮೀಟರ್, ಪ್ಯಾಸೆಂಜರ್ ರೈಲು ತೆಗೆದುಕೊಳ್ಳುವ ಸಮಯ 132/X hours ಆಗ್ತದೆ. ಎಕ್ಸ್ಪ್ರೆಸ್ ರೈಲು ತೆಗೆದುಕೊಳ್ಳುವ ಸಮಯ 132/X+L1 ಆಗ್ತದೆ. ಇವೆರಡು ತೆಗೆದುಕೊಳ್ಳುವ ಸಮಯದಲ್ಲಿ ವ್ಯತ್ಯಾಸ 1 ಗಂಟೆ ಆದಾಗ 132/X-132/X+L1 = 1 ಆಗ್ತದೆ. ನಂತರ 132/X+L1-132X = X+L1 ಆಗ್ತದೆ. ಇದನ್ನೆಲ್ಲ ಸಿಂಪ್ಲಿಫಿಕೇಶನ್ ಮಾಡಿದಾಗ 132X+1452-132X = X²+L1X ಆಗ್ತದೆ. ಅಂದರೆ X²+L1X-1452 = 0. ನಂತರ X²+44X-33X = 1452 = 0. ಇಲ್ಲಿ ಎಕ್ಸ್ ಕಾಮನ್ ತೊಗೊಂಡಾಗ X+44-33(X+44) ಆಗ X+44(X-33) = 0. X+44 = 0 ಆದಾಗ X −44 ಆಗ್ತದೆ. X −33 = 0 ಆದಾಗ X = 33 ಆಗ್ತದೆ. ವೇಗವು ಋಣಾತ್ಮಕವಾಗಿರಲು ಸಾಧ್ಯವಿಲ್ಲ, ಆದ್ದರಿಂದ ಪ್ಯಾಸೆಂಜರ್ ರೈಲಿನ ಸರಾಸರಿ ವೇಗವು 33 ಕಿಲೋಮೀಟರ್/ಅವರ್ ಆಗ್ತದೆ. ಅದೇ ರೀತಿಯಾಗಿ ಎಕ್ಸ್ಪ್ರೆಸ್ ರೈಲಿನ ಸರಾಸರಿ ವೇಗ 33+L1 ಅಂದಾಗ ಎಷ್ಟಾಗ್ತದೆ? 44 ಕಿಲೋಮೀಟರ್/ಅವರ್ ಆಗ್ತದೆ. ಇಷ್ಟು ಈ ಅಭ್ಯಾಸಕ್ಕೆ ಸಂಬಂಧಿಸಿದಂಥ ಸಮಸ್ಯೆಗಳು. ವಿದ್ಯಾರ್ಥಿಗಳಿಗೆ ಇವುಗಳ ಸಮಸ್ಯೆ ಏನಾದರೂ ಒಂದಲ್ಲ ಇದ್ರೆ ನನ್ನ ಚಾನಲ್ಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಟೋಟಲ್ ಆ್ಯಂಡ್ ಆಲ್.